ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ರಿ ಈ ಸಿನಿಮಾದಲ್ಲಿ. ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಯಸ್ಸು ಆಗ್ತಿದ್ದ ಅಷ್ಟೇ ತಾನೆ ಅಲ್ವೇ. ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ ಅದನ್ನು. ಅಂದರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು, ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು. ಅದನ್ನು ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅನಿಸಿರ್ಬೋದು. ಅದಲ್ಲ ಅದಲ್ಲ, ಆ ದೃಷ್ಟಿಯಿಂದ ಅದನ್ನು ನೋಡಬೇಡಿ. ಪದೇ ಪದೇ ಹೇಗಿದ್ರೆ ನಾನು ಮೊದಲನೇ ಮಾತಿನಿಂದಾನೇ ಅದರ ಬಗ್ಗೆ ಮಾತಾಡಿರ್ತಿದ್ದೆ. ಅದಲ್ಲ, ಇದು ರಾಜಕಾರಣ ಅಲ್ಲ, ಇದು ಒಂದು ಬದುಕಿನ ಕತೆ, ಒಂದು ನೋವಿನ ಕತೆ, ನಮ್ಮೆಲ್ಲರ ಕತೆ. ಅದರಲ್ಲಿ ಆ ಮಾತು ಬರುತ್ತೆ ಬರಲಿ ಅಲ್ವಾ, ಬಟ್ ಆ ಥರದ ಥಾಟ್ ಆಗಲಿ, ಆ ಥರದ ಉದ್ದೇಶವಾಗಲಿ ಈ ಸಿನಿಮಾ ಅಲ್ಲ. ಈ ಸಿನಿಮಾದ ಇನ್ನೊಂದು ದೊಡ್ಡ ಉದ್ದೇಶ ನೋಡಿ, ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ, ಅದು ಪ್ರಪಂಚದ ಮನುಕುಲದ ಯಾವ ಮನುಷ್ಯನೂ ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು. ಇಡೀ ಮನುಕುಲದ, ಒಂದು ಊರದಲ್ಲ ಅದು, ಒಂದು ಭಾರತ ದೇಶದಲ್ಲ, ಅವರೇ ಕಕ್ಕಾಬಿಕ್ಕಿಯಾಗಿದ್ದ ಸಂದರ್ಭದಲ್ಲಿ ಈ ಥರದ್ದನ್ನು ನೋಡದ ಜನರೇಷನ್ಗಳು ನಾವು, ಒಂದು ಮಾನವ ಜನಾಂಗ, ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅಂತ ಯಾವ ಸರ್ಕಾರಕ್ಕೆ ಗೊತ್ತಿತ್ತು ಅಲ್ವೇ. ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ, ಈ ಥರದ್ದಾಯಿತು, ಅದರ ನಂತರ ಬೇರೆಯವ್ರ ಮೇಲೆ ಬೆರಳು ತೋರಿಸೋದ್ರಿಂದ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದವು. ಒಂದು ತಂದೂರಿ ಹೋಟೆಲ್ಲು, ಒಂದು ಚೈನೀಸ್ ಹೋಟೆಲ್ಲೋಡು ನಾವು ತಿಂಡಿ ತಿಂತಿದ್ವಿ ಸಿಟಿಯೊಳಗೆ, ಅದಾದ್ಮೇಲೆ ಬಂದ್ಬಿಡ್ತಿದ್ವಿ. ಕೋವಿಡ್ ಇದ್ದಾಗ ನಾವು ಮನೆಗೆ ಕೂತ್ಕೊಂಡು ಓನರ್ ಅವನ ಮನೆಗೆ ಹೋಗ, ಆ ಕಿಚನ್ ಹಿಂದೆ ಕೆಲಸ ಮಾಡ್ತಿದ್ರಲ್ಲ ಉತ್ತರ ಕನ್ನಡದಿಂದ ಬಂದವನು, ಮಣಿಪುರದಿಂದ ಬಂದವನು, ಉತ್ತರ ಕರ್ನಾಟಕದಿಂದ ಬಂದವನು, ಅವನು ಹೆಂಗೆ ಹೋದ ಮನೆಗೆ, ಆ ನಡಿಗೆ ಹೇಗಿತ್ತು, ಅದನ್ನು ನಾವು ನೋಡಲೇ ಇಲ್ವಲ್ಲ. ಟಿ ವಿನಲ್ಲಿ ನೋಡಿದ್ವಿ, ಅದ್ರ ಒಳಗೆ ಹೋಗಿ ನೋಡ್ತಾನೆ ಈ ಹುಡುಗ, ಅವರ ಕತೆ ಹೇಳ್ತಾನೆ. ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಕೆ ಮೊದಲೇ ಹೇಳ್ದಂಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ಕೆಲವು ನೋವುಗಳನ್ನು ನಾವು ಮರಿಬಾರ್ದು, ಯಾಕೆಂದರೆ ಮತ್ತೆ ಅದು ಮರುಕಳಿಸದಂತ ನಮ್ಗೆ ನೆನಪಾಗ್ತಾ ಇರಬೇಕು. ಆ ಥರದ ಒಂದು ಪ್ರಯತ್ನ, ಇದಕ್ಕೆ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ, ಆ ಬಣ್ಣ ಬಳಿಬೇಡಿ. ಬಟ್ ಪ್ರಶ್ನೆ ಕೇಳಿದಿರಿ, ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ, ಉತ್ತರ ಕೊಟ್ಟಿದ್ದೀನಿ. ಅಲ್ಲಿ ನಿಲ್ಸೋಣ ರಾಜಕಾರಣ. ನನ್ನಿಂದ ಆಗ್ತಿರಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಕೆಟ್ಟೋದ ನಟ. ಒಂದು ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು, ನೀವು ನಿರ್ದೇಶನ ಮಾಡಿದರೆ ಹೆಂಗಿತ್ತಿತ್ತು ಅಂತ. ಅದು ನಿರ್ದೇಶನ ಮಾಡಿದರೆ ನಾನು ಯಾರನ್ನೂ ನೋಡ್ಕೊಂಡು ಮಾಡ್ದಂಗಿತ್ತು. ಇದು ಒಳಗಿನ ಕತೆ, ಅದು ಅವನಿಂದ ಮಾತ್ರ ಹೇಳೋಕ್ಕಾಗೋ ಕತೆ. ಬಟ್ ಈ ನಟರುಗಳಿದಾರಡ, ಜಹಾಂಗೀರಾಗಲಿ, ಇನ್ನೊಬ್ಬರಾಗಲಿ, ಅಥವಾ ನಾನು ಬೇರೆ ಬೇರೆ ಇತ್ತೀಚಿನ ಬಂದ ಕನ್ನಡ ಸಿನಿಮಾ ಇರಲಿ, ಗಂಟು ಮೂಟೆ ಇರಲಿ, ಅಥವಾ ಮುಸ್ತಫಾ ಇಲ್ಲ, ಅದನ್ನು ನೋಡಬೇಕಾದ್ರೆ ಅವ್ರು ನನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ನಿನ್ನ ಅವಶ್ಯಕತೆ ಇಲ್ಲ ನಮ್ಮ ಸಿನಿಮಾಗೆ ಅಂತ. ಎಷ್ಟು ಬ್ಯೂಟಿಫುಲ್ ಆದ ಆರೋಗ್ಯ ನೋಡಿ, ಅದು ನೀನು ಇಲ್ಲದೇನೂ ಸಿನಿಮಾಗಳು ನಡೆಯುತ್ತೆ, ನೀನು ಈ ಸಿನಿಮಾಗೆ ಭಾರ ಆಗ್ಬೋದು ಅಂತ. ಮತ್ತು ಅವ್ರನ್ನ ಈಗ ಚಾಲೆಂಜ್ ಮಾಡಿದ್ರೆ, ನೀನು ನಮ್ಮಂಥವ್ರ ಸಿನಿಮಾ ಬರಬೇಕಾದ್ರೆ ನೀನು ಮತ್ತೆ ಕಲಿಬೇಕು ಅಥವಾ ಕಲ್ತಿದ್ದನ್ನು ಮರಿಬೇಕು ಅಂತ. ನಾನು ಆ ಪ್ರಾಸೆಸ್ನಲ್ಲಿದ್ದೀನಿ. ಈ ಸಿನಿಮಾ ನೋಡಿದಾಗ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಲೇ, ಯಾವ ಪಾತ್ರವನ್ನು ನಾನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಪಾತ್ರಗಳಿಗೆ ಕರೆಕ್ಟಾಗಿ ಜೀವ ತುಂಬಿದಾರವರು. ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಆ್ಯಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ದೋಸ್ ಫಿಲ್ಮ್ಸ್. ನನ್ನಿಂದ ಆಗಲ್ಲ. ಅದು ಒಂದು ಗ್ರೂಪ್ ಫೋಟೋ ಅಂತೆ, ಗ್ರೂಪ್ ಫೋಟೋ ತೆಗೆದ ಮೇಲೆ ಆರಾಮಾಗಿ ಊಟ ಮಾಡೋಣ ಅಲ್ವಾ. ಇವಾಗೆಲ್ಲ ಥಿಯೇಟರ್ ಸಂಖ್ಯೆಗಳು ಹೇಳೋಕ್ಕಾಗಲ್ಲ, ಮಲ್ಟಿಪ್ಲೆಕ್ಸ್ಗಳು, ಬೇರೆ ಬೇರೆ ಶೋಗಳು ನೋಡಿ, ದಿನಕ್ಕೆ 15 ಸಿನಿಮಾ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾರಣಗಳು ಗೊತ್ತಿಲ್ಲ, ಬಹುಶಃ ಎಲೆಕ್ಷನ್ ಬರ್ತಿದೆ ಅಂತಿರ್ಬೋದು, ಏನೋ ಇರ್ಬೋದು. ಬಟ್ ನಮಗೆ ಆ ಥರದ ಲೆಕ್ಕಾಚಾರಗಳು ಇಲ್ಲದೆ ಇರೋದರಿಂದ ಮತ್ತು ಈ ಥರದ ಜನ ನೋಡ್ತಾರೆ ನೋಡಲಿ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಥಿಯೇಟರ್ಗಳಿದೆ ನಮಗೆ. ಸಿಂಗಲ್ ಸ್ಕ್ರೀನ್ ಹೋಗೋ ಧೈರ್ಯ ನಾವು ಮಾಡ್ತಾ ಇಲ್ಲ ಈಗ, ಈಗ ಬೇಡ ಅದು, ಯಾಕಂದರೆ ಇಲ್ಲ ಅಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿನ ಮುಂದಿನ ವಾರ 22ಕ್ಕೆ ರಿಲೀಸ್ ಮಾಡೋಣ ಅಂತಿದ್ದೀವಿ ಕೆಲವು ಉತ್ತರ ಕರ್ನಾಟಕ ಸಿಂಗಲ್ ಸ್ಕ್ರೀನ್ಗಳಲ್ಲಿ. ಮತ್ತು ಅವನ ಆಸೆಯ ಪ್ರಕಾರ ಯಾವ ಗೊನ್ವಾರ್ನಲ್ಲಿ ಶೂಟ್ ಮಾಡೋದ್ನು, ಅದು ಆ್ಯಕ್ಚುಲಿ ನಾಳೆ ನಡಿಬೇಕಿತ್ತು, ಬಟ್ ಕೆಲವು ನಮಗೆ ಈ ರಿಲೀಸ್ ಟೆನ್ಷನ್ ಮಾಡ್ತಿಲ್ಲ. ಆ ಊರಿಗೆ ಹೋಗಿ ಆ ಊರಿನ 1000 ಜನರ ಜೊತೆ ರಾತ್ರಿ ಓಪನ್ ಏರ್ನಲ್ಲಿ ಸ್ಕ್ರೀನ್ ಹಾಕಿ ಅವ್ರ ಜೊತೆ ಇಡೀ ತಂಡ ಕೂತ್ಕೊಂಡು ಸಿನಿಮಾ ನೋಡಿ ಬರ್ತೀವಿ. ಎಸ್, ಆ ಗೊನ್ವಾರ ಹಳ್ಳಿಯಲ್ಲಿ ನೋಡಿ, ಒಂದೊಂದು ಸಿನಿಮಾ ಒಬ್ರು ಬರ್ತಾ ಇದ್ದಾರೆ ರೀ, ಅವರು ಎಲ್ಲದಕ್ಕೂ ಬರಬೇಕಾಗಿಲ್ವಲ್ಲ. ಇವಾಗ ಧನಂಜಯ್ ಅನ್ನೋನು ಅಲ್ಲ, ಇರಲಿ, ಅವ್ರು ಅವ್ರಿಗೆ ತೋರಿಸಿಲ್ಲ ನಾವು ಸಿನಿಮಾನ, ಇಲ್ಲಿಗೆ ಬಂದ್ವಿ, ನನಗೆ ತೋರಿದ ಸಾಕು ಅನ್ನಿಸ್ತು, ಸಾಕದು. ಅವರವರು ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ, ಅವ್ರವ್ರ ಸಿನಿಮಾಗಳನ್ನ ಬೆಳೆಸ್ತಾ ಹೋಗ್ತಾರೆ.
ಎಲ್ಲರೂ ಒಂದೇ ಸಿನಿಮಾಗೆ ಬರಬೇಕಾಗಿಲ್ಲ. ಇವಾಗ ಧನಂಜಯನಂತ ಒಬ್ಬ ಅದ್ಭುತವಾದ ಒಬ್ಬ ನಟ ಕೆಲವು ಸಿನಿಮಾಗಳಲ್ಲಿ ನಿಲ್ತಾನೆ, ಮುಸ್ತಫಾ ಜೊತೆ ನಿಲ್ತಾನೆ, ಆ ನಿರ್ದೇಶಕನ ಕರೆಸಿ ಮುಂದಿನ ಸ್ಕ್ರಿಪ್ಟ್ ಹೋಗಿ ಬರೆಯೋ ಅಂತಾನೆ, ಅವನು ಆ ಕೆಲಸ ಮಾಡ್ತಾ ಹೋಗ್ತಾನೆ, ಕಿಶೋರೆಲ್ಲ ಒಂದು ಕೆಲಸ ಮಾಡ್ತಾನೆ, ನಾನೊಂದು ಕೆಲಸ ಮಾಡ್ತೀನಿ, ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರದ್ದು ಬೇರೆ ನಡೀತಾ ಇದೆ, ಮತ್ತು ಇಲ್ಲಿಯ ಸಿನಿಮಾಗಳನ್ನ ಅಲ್ಲಿಯ ಮಲಯಾಳದ ಒಬ್ಬ ಯಂಗ್ ಆ್ಯಕ್ಟರ್ ಪ್ರಮೋಟ್ ಮಾಡ್ತಾನೆ, ಅಲ್ಲಿಯ ಸಿನಿಮಾನ ಇವ್ರು ಪ್ರಮೋಟ್ ಮಾಡ್ತಾರೆ. ಈ ಥರದ ಒಂದು ಸಹೃದಯ ಒಬ್ಬೊಬ್ಬರು ಅವರು ಕೆಲಸ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.